ಇವತ್ತು ಒಂದು ಕೇಕ್ ಬೆಟ್ಟಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಏನು ಎಲೆಕ್ಷನ್ ಕಂಡಕ್ಟ್ ಮಾಡಿ ಇವತ್ತು ಒಂದು ಎನರ್ಜೆಟಿಕ್ ಲೇಡಿ ಅಂತಾನೆ ಹೇಳ್ಬೋದು. ಇವತ್ತು ಬಿ ಎ ಗ್ರಾಜ್ಯುಯೇಟ್, ಅವ್ರ ಮನೇಲಿ ಇದ್ದೀವಿ ನಾವು. ಅವ್ರ ಬಗ್ಗೆ ನಾನು ಒಂದು ಕಿರುಪರಿಚಯ ಮಾಡ್ಕೊಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೇಡಮ್, ತಮ್ಮ ಹೆಸರು? ಸುಮಿತ್ರಾ ಅಂತ. ಏನು ಎಜುಕೇಶನ್ ಮಾಡಿದ್ದೀರಾ? ಬಿ ಎ ಮಾಡಿದ್ದೀನಿ. ಈಗ 2.5 ವರ್ಷ ಅವಧಿಯಲ್ಲಿ 9 ತಿಂಗಳು ಸುಸೂತ್ರವಾಗಿ ಅಧ್ಯಕ್ಷ ಸ್ಥಾನ ವಹಿಸಿ ಕಾರ್ಯನಿರ್ವಹಿಸಿದ್ದೀರಾ ಮೇಡಮ್. ತಮ್ಮ ಅವಧಿಯಲ್ಲಿ ಏನೇನು ಕೆಲಸ ಕಾರ್ಯಗಳನ್ನ ನಿರ್ವಹಿಸಿದ್ರಿ? ಅದೇ ನಮ್ಮ ಅವಧಿನಲ್ಲಿ ಅಂತ ಅಂದ್ರೆ, ಮೊಟ್ಟ ಮೊದಲನೇದಾಗಿ ನಾವು ಅವಧಿನಲ್ಲಿ ಆಯ್ಕೆ ಆಗಿ ಹೋದಾಗ್ಲೇನೆ ನಮ್ಮ ಪಂಚಾಯತಿಗೆ ಒಂದು ಪೇಪರ್ ನ್ಯೂಸ್ ಬಂತು. ಅದನ್ನ ಇವರು ದೇವೇಗೌಡರು ಅಂತೇಳಿ ವಿಜಯವಾಣಿ ಪತ್ರಿಕೆದವರು ಬಂದಿದ್ರು. ಅವರು ನಮ್ಮ ಪಂಚಾಯತಿ ಅಭಿವೃದ್ಧಿ ಬಗ್ಗೆ ನಮ್ಮಲ್ಲಿ ಒಂದು ಹೇಳಿಕೆನ ತಗೊಂಡು, ಬೆಟ್ಟಹಳ್ಳಿಯ ಬೆಟ್ಟದಷ್ಟು ಅಭಿವೃದ್ಧಿ ಅನ್ನೋದು ಒಂದು ಆರ್ಟಿಕಲ್ ಕೂಡ ಬಂದಿದೆ ನಮ್ಮದು ವಿಜಯವಾಣಿ ಪತ್ರಿಕೆನಲ್ಲಿ. ಅದು ಮೊದಲನೇ ಕೆಲಸ. ಆನಂತರ ಆಗಿದ್ದು ಅಂತ ಅಂದರೆ, ಎಮ್ ಎಲ್ ಎರಿಂದ ನಾವು ಈಗ ಹುಲ್ಕೆರೆ ಕೊಪ್ಪಳ ಆಗಿರ್ಬೋದು, ಹುಲ್ಕೆರೆ ಆಗಿರ್ಬೋದು, ಆಮೇಲೆ ಒಡ್ರಳ್ಳಿಲಾಗಿರ್ಬೋದು, ಈಗ ನಮ್ಮ ಗ್ರಾಮದಲ್ಲಿ ಇಷ್ಟು ಗ್ರಾಮಗಳಲ್ಲೂ ಸುಮಾರು 1 ಕೋಟಿ ರೂಪಾಯಿ ಅನುದಾನನ ಅವರ ಅನುದಾನದಲ್ಲಿ ನಾವು ಸಮುದಾಯ ಭವನಗಳು ಮತ್ತು ರಸ್ತೆಗಳು ಮತ್ತು ಇದು ಏನಪ್ಪ ಅಂದರೆ ಕೆಲವು ಗ್ರಾಮಗಳಲ್ಲಿ ಇದು ಚೆಕ್ ಡ್ಯಾಮ್ಗಳು ಈ ಥರದ ಕೆಲ ಅನುದಾನಗಳನ್ನ ಬಿಡುಗಡೆ ಮಾಡಿದ್ದಾರೆ. ನಮ್ಮ ಅವಧಿನಲ್ಲಿ ಎಲ್ಲ ಈ ಒಂದು 3-4 ಗ್ರಾಮಗಳಲ್ಲೂ ಸಹ ಶಂಕುಸ್ಥಾಪನೆ ಕಲ್ಲು ಸಹ ನಿರ್ಮಾಣ ಮಾಡಿ ಪೂಜೆ ಕೂಡ ನಾವು ಮಾಡಿದ್ದೀವಿ ಆ ಟೈಮಲ್ಲಿ. ಆಮೇಲೆ ಇನ್ನು ಮಾಮೂಲಿ SSC ಅನುದಾನದಲ್ಲಿ ಬಂದಾಗ ನಾವು ಕೆಲವು ವಿದ್ಯಾರ್ಥಿಗಳು ನಮಗೆ ಹೈಯರ್ ಎಜುಕೇಷನ್ ಮಾಡ್ತಾ ಇದ್ದೀವಿ, ನಾವು ತುಂಬ ಬಡವರು, ನಮಗೆ ಇದನ್ನ ಕೊಡಿಸಿ ಅಂತ ಹೇಳಿದಾಗ ಆ ಥರದ ಅನುದಾನಗಳನ್ನ ಕೊಡಿಸಿದ್ದೀವಿ. ಆಮೇಲೆ ಕೆಲವು ಹಾರ್ಟ್ ಪೇಷೆಂಟ್ಗಳು ಅವ್ರಿಗೆ ಆಪ್ರೇಷನ್ ಆದಾಗ ಅವ್ರಿಗೆ ತುಂಬ ಬಡವರಾಗಿರ್ತಾರೆ ಅಂಥವ್ರಿಗೆ ನಾವು ಆ ಅಮೌಂಟನ್ನ ಕೊಡಿಸಿದ್ದೀವಿ. ಆಮೇಲೆ ಇದು ಕಂಪ್ಯೂಟರ್ ತರಬೇತಿಗೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ಅದನ್ನು ಅನುದಾನಗಳನ್ನ ಕೊಡಿಸಿದ್ದೀವಿ. ಆಮೇಲೆ ಇನ್ನು ಕೆಲವರು ಹಾವು ಕಚ್ಚಿರೋರಿಗೆ ಜಮೀನ್ ಹತ್ರ ಹೋದಾಗ ಹಾವು ಕಚ್ಚಿ ತುಂಬ ಜನಕ್ಕೆ ಹುಷಾರು ತಪ್ಪಿದೆ ಅಂಥವ್ರಿಗೆ ಆಸ್ಪತ್ರೆ ಖರ್ಚಿಗೆ ಅದರಿಂದಲೂ ಸಹ ನಾವು ಅಮೌಂಟನ್ನ ಕೊಡಿಸಿದ್ದೀವಿ. ಆಮೇಲೆ ನಮ್ಮ ಪಂಚಾಯತಿನಲ್ಲಿ ನರೇಗಾ ಅಂತೇಳಿ ಅದು ಅಮೌಂಟ್ ಬರುತ್ತೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ. ಅದರಲ್ಲಿ ಸುಮಾರು 8 ಹಳ್ಳಿಗಳಲ್ಲೂ ಸಹ ಚೆಕ್ ಡ್ಯಾಮ್ಗಳನ್ನ ಮಾಡಿಸಿದ್ದೀವಿ, ರಸ್ತೆಗಳನ್ನ ನಿರ್ಮಾಣ ಮಾಡಿಸಿದ್ದೀವಿ, ಮತ್ತು ಚರಂಡಿಗಳನ್ನ ಮಾಡಿಸಿದ್ದೀವಿ. ಆಮೇಲೆ ಅದರಲ್ಲಿ ಇನ್ನೇನು ಮಾಡಿಸ್ಬೋದು ಅಂತ ಅಂದರೆ ಈ ಜಮೀನಿಗೆ ಹೋಗೋ ರಸ್ತೆಗಳನ್ನ ಮಾಡಿಸ್ಬೋದು, ಅದನ್ನು ಮಾಡಿಸಿದ್ದೀವಿ. ಆ ಥರದ ಕೆಲಸ ಕಾರ್ಯಗಳು ನಮ್ಮ ಅವಧಿನಲ್ಲಿ ಆಗಿದೆ. ಆಮೇಲೆ ಹೇಳಬೇಕು ಅಂತಂದರೆ ಅಲ್ಲಿ ನಾನು ಜನರಲ್ಲಿ ನನಗೆ ಆ್ಯಕ್ಚುಲಿ ನಾನು SC ಮಹಿಳೆ ಆದ್ದರಿಂದ ಆದರೆ ಜನರಲ್ನಲ್ಲಿ ನಾನು ಗೆದ್ದು ಬಂದಿದ್ದು. ಇಲ್ಲಿ ನಮಗೆ ಜನಗಳು ತುಂಬ ಚೆನ್ನಾಗಿ ಪ್ರೋತ್ಸಾಹನ ನೀಡಿದ್ರು. ಕೆಲವರು ವಿರೋಧಗಳಿದ್ರೂ ಸಹ ಬೇರೆ ಸುತ್ತಮುತ್ತಲ ಗ್ರಾಮಗಳಲ್ಲಿ ನಮ್ಮ ತಂದೆಯವ್ರದ್ದು ತುಂಬ ಒಳ್ಳೆಯ ಹೆಸರಿದೆ, ಇಂಥ ಒಳ್ಳೆ ಫ್ಯಾಮಿಲಿ ಅನ್ನೋದು ಎಲ್ಲರೂ ಹೆಸರು ಕೊಟ್ಟಿದ್ದಾರೆ ನಮಗೆ. ಒಂದು ಇದರಲ್ಲಿ ನಮಗೆ ನನಗೆ ಓಟನ್ನ ಹಾಕಿದ್ರು. ಓಟನ್ನ ಹಾಕಿ ಸುಮಾರು ನನ್ನ ವಿರುದ್ಧ 4 ಜನ ನಿಂತಿದ್ರು. 4 ಜನ ನಿಂತಿದ್ರು ಸಹ ಅವರಲ್ಲೇ ಕ್ಯಾಂಡಿಡೇಟ್ಗಳು ಇದ್ರೂ ಸಹ ಜನರಲ್ಲಿ ನನ್ನನ್ನು ಗುರುತಿಸಿ ನನ್ನನ್ನು ಆಯ್ಕೆ ಮಾಡಿದ್ರು. ಆಮೇಲೆ ಅದೇ ರೀತಿ ಅಧ್ಯಕ್ಷ ಸ್ಥಾನದಲ್ಲೂ ಅಷ್ಟೇ, ಅಧ್ಯಕ್ಷ ಸ್ಥಾನದಲ್ಲೂ MLAರು ನಮ್ಮನ್ನು ಗುರುತಿಸಿ ಈ ಥರದಲ್ಲಿ ಗೆದ್ದು ಬಂದಿದ್ದಾರೆ, ಇವರಿಗೆ ನಾವು ಅವಕಾಶ ಕೊಡಬೇಕು, ಒಬ್ಬ ಎಜುಕೇಟೆಡ್ ಆಗಿದ್ದಾರೆ ಅಂತೇಳಿ ನಮಗೆ ಅಲ್ಲಿ ಗುರುತಿಸಿ ನಮಗೂ ಸಹ ಅವಧಿನ ಕೊಟ್ಟರು, ಅವಕಾಶ ಮಾಡ್ಕೊಡ್ತಾರೆ. ಹೇಳೋದಕ್ಕೆ ಇಷ್ಟಪಡ್ತೀರಾ? ಅವ್ರಿಗೆ ನಾನು ನಿಜ ಹೇಳಬೇಕು ಅಂದರೆ ನಾನು ಬೆಸಿ ಮಹಿಳೆ ಆಗಿ ನಾನು ಅವ್ರ ಹತ್ರ ನಿಂತ್ಕೊಂಡಾಗ ಅವರು ನಮಗೆ ಯಾವ ಕ್ಯಾಸ್ಟ್ ಅಂತಂದರೆ ಅವರು ಯೋಚನೆ ಮಾಡಿದೇನೆ. ಇವರು ಒಬ್ಬರು ವಿದ್ಯಾವಂತೆ ಆಗಿರೋದ್ರಿಂದ ಇವ್ರನ್ನ ಗುರುತಿಸ್ಬೇಕು, ಅವ್ರಿಗೆ ನಾವು ಇದು ಮಾಡಬೇಕು, ಬೆಳೆಯೋದಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ನಮಗೆ ಅವಧಿಯನ್ನು ಕೊಟ್ಟಾಗ ಚೆನ್ನಾಗಿ ನಮಗೆ ಮಾತಾಡಿ ಅವ್ರಿಗೂ ಒಂದು ಅವಧಿ ಕೊಡಿ ಅಂತೇಳಿ ನಮಗೆ. ಆಮೇಲೆ ಅವಧಿ ಬಂದಾಗಲೂ ಅಷ್ಟೇ ಅವರು ನಮಗಿಂತ ಮುಂಚೆ ಇದ್ದರು, ಅವರು ರಾಜೀನಾಮೆ ನಾವು ಕೊಡಲ್ಲ ಅಂತ ಹೇಳಿದ್ರು. ಒಬ್ಬ SC ಮಹಿಳೆಗೆ ನಮ್ಮದನ್ನು ಏನಕ್ಕೆ ಕೊಡಬೇಕು ಅಂತೇಳಿ ನಮಗೆ ಇದು ಮಾಡಿದ್ರು. ಆವಾಗ MLAರೇ ಇಲ್ಲ, ಅವರು ಆಡಿದ ಮಾತನಾಗೆ ಅವ್ರಿಗೆ ಕೊಡಲೇಬೇಕು, ನಾವು ಯಾವುದೇ ಕಾರಣಕ್ಕೂ ಮೋಸ ಮಾಡಬಾರ್ದು ಅಂತೇಳಿ ಅವ್ರಿಗೆ ಬೈದು ಅದನ್ನು ರಾಜೀನಾಮೆ ಕೊಡಿಸಿ ನಮಗೆ ಆ ಅವಧಿನಲ್ಲಿ ನಮಗೆ ತುಂಬ ಪ್ರೋತ್ಸಾಹ ಮಾಡಿದ್ರು, ತುಂಬ ಸಪೋರ್ಟ್ ಮಾಡಿದ್ರು. ಎಲ್ಲ ಮೆಂಬರ್ಗಳು ಸಹ ಒಬ್ಬೊಬ್ಬರನ್ನಾಗೆ ಕರೆದು ಅವ್ರಿಗೆ ಈ ಥರ ಮಾಡಬೇಡಿ, ಈ ಥರ ಅವ್ರಿಗೆ ಓಟ್ ಹಾಕಿ ಅಂತೇಳಿ ಎಲ್ಲರನ್ನು ಸಹ ಕರೆದು ಲೀಡ್ರ್ಗಳನ್ನೆಲ್ಲ ಹೇಳಿ ನಮಗೆ ಅವಕಾಶ ಮಾಡಿಕೊಟ್ರು. ಅದೊಂದು ವಿಚಾರದಲ್ಲಿ ನಾನು ಯಾವಾಗಲೂ ಅವ್ರಿಗೆ ಒಡನಾಟ ಅಂತ ಅಂದ್ರೆ ನನ್ಗೆ ಮುಂಚೆ ನಮ್ಮ ಫ್ಯಾಮಿಲಿನಲ್ಲಿ ಯಾರು ಇರಲಿಲ್ಲ, ಆದ್ರೆ ನಮ್ಮ ಚಿಕ್ಕಮ್ಮ ಇದೇ ರೀತಿ ಗ್ರಾಮ ಪಂಚಾಯತಿನಲ್ಲಿ ಗೆದ್ದಿ SC ಕ್ಯಾಂಡಿಡೇಟ್ ಅಲ್ಲಿ ಅವ್ರಿಗೆ ಅಧ್ಯಕ್ಷಗಿರಿ ಕೂಡ ಸಿಕ್ಕಿತ್ತು. ಅವರೊಂದು 3 ವರ್ಷ ದಿನ KBT ಗ್ರಾಮ ಪಂಚಾಯತಿನಲ್ಲಿ ಭಾಗ್ಯಮ್ಮ ಅಂತೇಳಿ ಮಾಜಿ ಅಧ್ಯಕ್ಷರು, ಅವರು ಒಂದು 3 ಇಯರ್ಸ್ ಆಗಿದ್ರು.
ನಾನಾಗ ಅವ್ರ ಜೊತೆ ಓಡಾಡ್ತಿದ್ದೆ, ಯಾಕೆಂದ್ರೆ ಅವರು ವಿದ್ಯಾವಂತರು, ಏನಾದ್ರೂ ವಿಶೇಷಗಳಿದ್ರೆ ನಾನು ಕರ್ಕೊಂಡು ಹೋಗ್ತಿದ್ರು ಜೊತೆನಲ್ಲಿ. ಅವಾಗ ಒಂದ್ ಸ್ವಲ್ಪ ಹೋಗ್ತಿದ್ರು ನಾನು ಅಂದ್ರೆ ಎಲ್ಲಾರು ನಮ್ ತಂದೆ ಫ್ರೆಂಡ್ಗಳೇ ಅಲ್ಲಿರೋರೆಲ್ಲ, ಸೆಕ್ರೆಟರಿಗಳಾಗಿರ್ಬೋದು ಅಥವಾ ಈ ಮೆಂಬರ್ಗಳಾಗಿರ್ಬೋದು, ಎಲ್ಲ ತುಂಬಾ ಜನ ಕ್ಲೋಸ್ ಆಗಿರೋ ಫ್ರೆಂಡ್ಸ್ಗಳೇ ಇದ್ರು ತಂದೆಗೆ ಹೋಗ್ತಿದ್ದೆ ನಾನಾಗ. ಅವಾಗ ಅಲ್ಲಿ ನಡೆಯೋ ಸುಮಾರು ಘಟನೆಗಳು ನನಗೆ ಒಂದ್ ಸ್ವಲ್ಪ ಮನಸ್ಸಿನಲ್ಲಿ ಇತ್ತು. ಆ ತರದ್ ಬಿಟ್ರೆ ಏನಾದ್ರೂ ಬದಲಾವಣೆ ತರಬೇಕು ನನಗೂ ಒಂದು ಅಧಿಕಾರ ಅನ್ನೋದು ಸಿಕ್ಕಿದ್ರೆ ಅಂತ. ಯಾಕೆ ನಮ್ ಚಿಕ್ಕಮ್ಮನಿಗೆ ಏನು ಗೊತ್ತಾಗ್ತಿರ್ಲಿಲ್ಲ, ಅವ್ರ ವಿದ್ಯಾವಂತರಲ್ವಾ, ಅವ್ರೆಲ್ಲ ಒಂಥರ ಏನಾದ್ರು ಹೇಳಿದ್ರು ಅವ್ರಿಗೆ ಒತ್ತಿ ಒತ್ತಿ ಹೇಳ್ಬೇಕಿತ್ತು, ಅದಕ್ಕೆ ಆನ್ಸರ್ ಕೊಡ್ಬೇಕು ಅಂದ್ರೂ ಸ್ವಲ್ಪ ಇದ್ ಮಾಡ್ತಿದ್ರು, ಭಯ ಪಡ್ತಿದ್ರು. ಬಟ್ ನೀವು ಕಾಲೇಜ್ ಲೆವೆಲ್ ಏನಾದ್ರು ಗುರಿ ಇಟ್ಕೊಂಡಿದ್ರೆ, ಒಂದ್ ಏನಾದ್ರು ಕನ್ಸಿತ್ತ ನಾನು ಈ ತರ ರಾಜಕೀಯ ಮಾಡ್ಬೇಕು ಅಂದ್ರೆ, ನಾನು ಎಜಿಪಿ ಸ್ಟೂಡೆಂಟ್, ಪೊಲಿಟಿಕಲ್ ಸ್ಟೂಡೆಂಟ್ ಅಂದ್ರೆ ನನಗೆ ರಾಜಕೀಯಕ್ಕೆ ಬರ್ಬೇಕು ಅನ್ನೋ ಉದ್ದೇಶ ಏನಿರ್ಲಿಲ್ಲ, ನನ್ನ ಒಟ್ಟಲ್ಲಿ ಹೈಯರ್ ಎಜುಕೇಶನ್ ಮಾಡಿ ಏನಾದ್ರೂ ಒಂದು ಮಾಡ್ಬೇಕು ಅನ್ನೋದು ಅಂತ ಇತ್ತು. ಆದ್ರೆ ನಮ್ಮ ತಂದೆಯವರ ಆರೋಗ್ಯ ಕೆಟ್ಟಿದ್ರಿಂದ ಕಾರಣದ್ರೆಗಳಿಂದ ಡಿಗ್ರಿ ಮುಗಿತಿದ್ದಂಗೆ ಮದುವೆ ಮಾಡಿಬಿಟ್ರು. ಆಮೇಲೆ ಓದೋದ್ರಲ್ಲಿ ಇಂಟ್ರೆಸ್ಟ್ ಕಡಿಮೆ ಆಗೋಯ್ತು, ಹಂಗಾಗಿ ಮನೆಯಲ್ಲೇ ಇದ್ದೆ. ಆಮೇಲೆ ನಾನು ಎಲ್ಲೂ ಜಾಬ್ಗೆ ಸೇರ್ಕೊಳ್ಬೇಕು ಅನ್ನೋ ಉದ್ದೇಶನೂ ಏನಿರ್ಲಿಲ್ಲ. ಚಾಳಿದಕ್ಕೆ ಇವರು ಲೆಕ್ಚರರ್ ಆದ್ರಿಂದ ಯಾವ ಸಾಕು ಅಂತಾರೆ ಮನೇಲಿ ಮಾಡ್ಕೊಂಡು ಲೋಕೇಶ್ ಅಂತ ಹೇಳಿ, ಅವರು ಇತಿಹಾಸ ಉಪನ್ಯಾಸಕರಾಗಿ ಕೆಲಸ ಮಾಡ್ತಿದ್ದಾರೆ ಜೇಸಸ್ ಕಾಲೇಜ್. ಮೇಡಮ್, ಈಗ ನಿಮ್ಗೆ ರಾಜಕೀಯಕ್ಕೆ ಮೇನ್ ಏನ್ ಉದ್ದೇಶ ಇಟ್ಕೊಂಡ್ ಬಂದ್ರಿ ನೀವು ಬರ್ಬೇಕಾದ್ರೆ? ನಾ ಅಂತ ಅಂದ್ರೆ ರಾಜಕೀಯಕ್ಕೆ ಬಂದ ಉದ್ದೇಶ ಏನು ಅಂತಂದ್ರೆ, ಇಲ್ಲಿ ಕೆಲವರು ಹಿಂದೆ ಗೆದ್ದವರು ಏನ್ ಮಾಡ್ತಿದ್ರು ಅಂದ್ರೆ, ಬರೀ ಅವ್ರ ನಂಟ್ರಿಷ್ಟ ಆದವ್ರಿಗೆ ಅಥವಾ ಬಲಾಢ್ಯರಿಗೆ ಮನೆ ಕೊಡ್ಸೋದು ಅಥವಾ ಏನಾದ್ರೂ ಒಂದು ಇದಿತ್ತು ಅಂದ್ರೆ, ಕೆಲ್ಸಗಳಿತ್ತು ಅಂದ್ರೆ ಅವ್ರಗಳಿಗೆ ಮಾಡ್ಕೊಡೋದು ಆತರ ಮಾಡ್ತಿದ್ರು. ಇಲ್ಲಿ ತುಂಬಾ ಜನ ಬಡವರುಗಳು ಇದ್ರು, ಅವ್ರಿಗೆ ಏನಂದ್ರೆ ಏನಿಲ್ಲ, ಅವ್ರು ಕೂಲಿ ಮಾಡೋರು ಕೂಲಿ ಮಾಡೋರ್ ತರನೇ ಇರ್ಲಿ, ಕೂಲಿ ಮಾಡೋರ್ಗೆ ಯಾಕೆ ಅನುಕೂಲ ಕೊಡ್ಬೇಕು, ಈ ತರದ್ದು ಮಾತುಗಳೆಲ್ಲ ಬಳಸ್ತಿದ್ರು ಇಲ್ಲಿ. ಅಂದ್ರೆ ನನಗೇನು ಅನ್ನಿಸ್ತಿತ್ತು ಅಂತ ಅಂದ್ರೆ, ಈ ಬಡವ್ರನ್ನ ಮೇಲ್ ತರಬೇಕು ಅನ್ನೋದು ನಂಗೆ ತುಂಬಾ ಇಷ್ಟ. ಯಾಕೆಂದ್ರೆ ಬಡವರು ನಮ್ ತರನೇ ಮನುಷ್ಯರಲ್ವಾ, ಅವ್ರನ್ನ ಕೇವಲವಾಗಿ ಮಾತಾಡೋದು, ಅವ್ರು ನಮ್ಮ ಹತ್ರ ಕೂಲಿ ಬರೋರು ಆತರ ಎಲ್ಲ ಮಾತಾಡೋದು ನನ್ಗೆ ಇಷ್ಟ ಆಗಲ್ಲ. ಅವ್ರ ಮೇಲ್ ಬಂದ್ರೆ ಒಳ್ಳೇದಲ್ವಾ, ಅವ್ರು ಒಂದು ನೆಲೆ ಅಂತ ಇದ್ರೆ ಚೆನ್ನಾಗಿರುತ್ತಲ್ವಾ ಅಂತ ನಂಗೊಂಥರ ಅದೊಂದು ಮೇನ್ ಉದ್ದೇಶ. ಬಡವ್ರ ಬಗ್ಗೆ ಹೋರಾಟಕ್ಕೋಸ್ಕರ ರಾಜಕೀಯ ಇದುವರೆಗೂ ನಾನು ಸುಮಾರು ಒಂದು 10-12 ಮನೆಗಳನ್ನ ಕೊಡ್ಸಿದ್ದೀನಿ, ಎಲ್ಲ ಬಡವರುಗಳಿಗೆ ಕೊಡ್ಸಿರೋದು. ಏನ್ ಅನಿಸ್ತಾ ಇದೆ ಈಗ ರಾಜಕೀಯ? ಒಂಥರ ಏನೋ ಒಂಥರ ಖುಷಿ ಅನ್ಸುತ್ತೆ ನಿಜವಾಗ್ಲೂ. ಇದ್ರಲ್ಲಿ ಏನು ಫಲಾನು ನಮ್ಗೇನು ಫಲ ಇಲ್ಲ ಇದ್ರು, ಅವ್ರು ಕೇಳೋ ಕೆಲವು ಸಲ ಆತರ ಈಗ ಮನೆಗಳ ನಿರ್ಮಾಣ ಮಾಡ್ಕೊಂಡಿರೋರು ಬಂದು ಹೇಳ್ತಿರ್ತಾರೆ, ಅಯ್ಯೋ ಬಿಡವ ಈ ಮುಂದೆ ಗೆದ್ದಿರೋರೆಲ್ಲ ಬರೀ ಅವ್ರವ್ರೇ 2-3 ಮನೆಗಳನ್ನ ಕಟ್ಕೊಂಡ್ರು, ಯಾರಿಗೂ ಕೊಡ್ಲಿಲ್ಲ, ನೀನಾರು ಈಗ ನಮ್ ಬಡವರುಗಳಿಗೆಲ್ಲ ಅವಕಾಶ ಮಾಡ್ಕೊಟ್ಟಿಯಲ್ಲ ಅಂತೇಳಿ ಹೇಳ್ತಿರ್ತಾರೆ ಅವರು. ಖುಷಿ ಆಗುತ್ತ ಅವಾಗ ಆತರ. ಒಟ್ಟಲ್ಲಿ ನಾನು ಬಂದಿದ್ದು ಉದ್ದೇಶ ಒಂಚೂರು ಸಾರ್ಥಕ ಆಗ್ತಿದೆ ಅಂತ ನನ್ಗೆ ಅನಿಸ್ತಾ ಇದೆ. ಒಟ್ಟಲ್ಲಿ ಮುಂದೆ ಅವಕಾಶ ಸಿಕ್ಕರೆ ಈ ವೃತ್ತಿ ಜೀವನ ಮುಂದುವರಿಸ್ಬೇಕಂತ ಇದ್ದೀರಾ? ಹ್ಞೂ ಮೇಡಮ್, ಒಳ್ಳೆ ರೀತಿನಲ್ಲಿ ಸಿಕ್ಕಿದ್ರೆ ಖಂಡಿತ ಮುಂದುವರಿಸ್ತೀವಿ. ಇದನ್ನ ಬಿಟ್ಟು ಯಾವ್ದಾದ್ರು ಸಂಘ ಸಂಸ್ಥೆಗಳಲ್ಲಿ ತಮ್ಮಂತ ಗುರುತಿಸ್ಕೊಂಡಿದ್ದೀರಾ? ಹೌದು, ಮಹಿಳಾ ಸಂಘ ಅಂತೇಳಿ ಇಲ್ಲೇನೆ ನಾವು ಕಿತ್ತೂರು ರಾಣಿ ಮಹಿಳಾ ಸಂಘ ಅಂತೇಳಿ ಅದನ್ನು ಸಹ ನಡ್ಸ್ಕೊಂಡು ಹೋಗ್ತಾ ಇದೀವಿ. ಅದನ್ನ ಬಿಟ್ಟು ಬೇರೆ ಇಲ್ಲ. ಈಗ ಉಳಿದಿರುವಂತ ಈಗ ಏನು ಮಾಜಿ ಅಧ್ಯಕ್ಷರು ತಾವು ಈಗ ಅಧಿಕಾರದಲ್ಲಿ ಮೆಂಬರ್ ಆಗಿದ್ದೀರಾ, ಉಳಿದಿರೋ ಅವಧಿಯಲ್ಲಿ ಏನ್ ಯೋಜನೆಗಳನ್ನ ಅಂಕೊಂಡಿದ್ದೀರಾ ಕೆಲಸ ಮಾಡೋದಕ್ಕೆ? ಉಳಿದಿರೋ ಅವಧಿನಲ್ಲಿ ಅಂತ ಅಂದ್ರೆ, ನಮ್ಮ ಪಂಚಾಯತಿ ಮಟ್ಟದಲ್ಲಿ ನಮ್ಮ ಗ್ರಾಮಗಳಿಗೆ ಏನ್ ಬರುತ್ತೋ ಅದನ್ನ ಒಂದನ್ನು ಸಹ ನಾವು ಬಿಡಲ್ಲ. ಅದನ್ನ ಎಷ್ಟು ಸಾಧ್ಯನೋ ಅಷ್ಟು ಯಾವ್ದೇ ಅಧಿಕಾರಿಗಳ ಹತ್ರ ಆದ್ರೂ ಸರಿ ಭೇಟಿ ಮಾಡಿ ನಮ್ಮ ಗ್ರಾಮಕ್ಕೆ ಅದನ್ನ ಸದುಪಯೋಗ ಪಡಿಸ್ಕೋಬೇಕು ಅನ್ನೋದೇ ನನ್ನ ಉದ್ದೇಶ. ಆದಷ್ಟು ಬಡವರುಗಳಿಗೆ ಇನ್ನೂ ಎಷ್ಟು ಸಾಧ್ಯನೋ ಅಷ್ಟನ್ನ ಉಪಯೋಗ ಮಾಡ್ಬೇಕು ಅನ್ನೋದು ನಮ್ಗೆ. ಶಿಕ್ಷಣದ ಬಗ್ಗೆ ತಾವೇನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಶಿಕ್ಷಣ ಅಂತಂದ್ರೆ ಶಿಕ್ಷಣ ಎಷ್ಟು ಮಟ್ಟಿಗೆ ಬೇಕು? ಶಿಕ್ಷಣ ಬೇಕೇ ಬೇಕು ಮೇಡಮ್. ಶಿಕ್ಷಣ ಇಲ್ಲ ಅಂತಂದ್ರೆ ಅದು ಒಂಥರ ಜೀವನ ಒಂಥರ ಜೀವ ಇಲ್ದಿರೋ ಶರೀರ ತರ ಆಗ್ಬಿಡುತ್ತೆ. ಶಿಕ್ಷಣ ಬೇಕೇ ಬೇಕು. ಶಿಕ್ಷಣ ಇಲ್ಲ ಅಂತಂದ್ರೆ ಈಗ ನನಗೆ ಶಿಕ್ಷಣ ಇಲ್ಲ ಅಂತಂದ್ರೆ ಇಷ್ಟೆಲ್ಲ ಸಾಧನೆ ಮಾಡಕ್ಕೆ ಆಗ್ತಾನೆ ಇರ್ಲಿಲ್ಲ. ಈಗ ಎಲ್ಲೇ ಹೋಗಿ ಯಾವ್ದೇ ಅಧಿಕಾರಿಗಳ ವರ್ಗಕ್ಕೆ ಹೋದ್ರು ಸಹ ನಮಗ್ ಗುರುತಿಸ್ತಾರೆ, ಬನ್ನಿ ಮೇಡಮ್ ಅಂತೇಳಿ ಕರೀತಾರೆ, ನಮ್ಮನ್ನ ಮಾತಾಡ್ತಾರೆ, ಅಷ್ಟು ಇದ್ ನಮ್ಗೆ ಗೌರವನ ಕೊಡ್ತಾರೆ. ಎಲ್ಲೇ ನೋಡ್ಲಿ, ಇವಾಗ ನಾನು ಮಾಜಿ ಅಧ್ಯಕ್ಷ ಆದ್ರೂ ಸಹ ಒಂದ್ ಜೀಪ್ ಅಲ್ಲಿ ಹೋಗ್ತಿದ್ರು ಸಹ ಅಲ್ಲೂ ವಿಶ್ ಮಾಡ್ಬಿಟ್ಟು ಹೋಗ್ತಾರೆ. ಆ ಮಟ್ಟಿಗೆ ನಮ್ಗೆ ಗೌರವ ಕೊಡ್ತಾರೆ ಅಂತ ಅಂದ್ರೆ, ನಾವು ಒಬ್ರು ವಿದ್ಯಾವಂತರ ಆಗಿರೋದ್ರಿಂದ, ಈಗ ವಿದ್ಯಾವಂತರ ಆದವರು ನನ್ಗಿಂತ ಮುಂಚೆ ಆಗಿರೋರೆಲ್ಲ ಇದ್ರು. ಆದ್ರೆ ಅವ್ರಿಗೆ ಎಷ್ಟೋ ಜನ ಈಗ ನಾನು ಅವ್ರ ಜೊತೆ ಹೋಗ್ತಿರ್ತೀವಿ, ನನ್ಗೆ ವಿಶ್ ಮಾಡ್ತಾರೆ, ಅವ್ರು ವಿಶ್ ಮಾಡೋದಿಲ್ಲ. ಯಾಕಂದ್ರೆ ಅವ್ರ ಅಧ್ಯಕ್ಷರುಗಳಾಗಿದ್ದಾರೆ, ಯಾಕೆಂದ್ರೆ ಅವ್ರನ್ನ ಗುರುತಿಸ್ಕೊಂಡಿಲ್ಲ ಅವರು ಆ ಮಟ್ಟಿಗೆ. ಗಾಡ್ ಫಾದರ್ ಅಂದ್ರೆ ನನ್ನ ಹಸ್ಬೆಂಡ್. ಅವ್ರಿಗೆ ಏನಾದ್ರು ಹೇಳೋದಕ್ಕೆ ಇಷ್ಟಪಡ್ತೀರಾ? ನಿಜ ಹೇಳ್ಬೇಕು ಅಂದ್ರೆ, ನಾನು ಮನೆಯಲ್ಲೇ ಒಂಥರ ಬಾವಿ ಬೆಳಗಿನ ಕಪ್ಪೆ ತರನೇ, ನಮ್ ತಂದೆನೂ ಅಷ್ಟೇ, ನಾನು ಒಬ್ಳೆ ಮಗಳು ಅಂತೇಳಿ ತುಂಬಾ ಸೂಕ್ಷ್ಮವಾಗಿ ಸಾಕ್ಬಿಟ್ಟಿದ್ರು ಮನೆಯಿಂದ ಆಚೆ ಓದವಳೆಲ್ಲ. ನಿಜ ಹೇಳ್ಬೇಕು ಅಂದ್ರೆ, ನಡೆದ್ರೆ ನನ್ ಮಗಳಿಗೆ ಎಲ್ಲಿ ಸವಿತಾಳು ಅನ್ನೋ ಮಟ್ಟಿಗೆ ಬೈಕಲ್ಲೇ ಕರ್ಕೊಂಡು ಹೋಗೋದು, ಬೈಕಲ್ಲೇ ಕರ್ಕೊಂಡು ಬರೋದು, ಆತರ ಮಾಡ್ತಿದ್ರು ನಮ್ಮ ಮುಖಾಜಿ.
ಆ ರೀತಿ ಸಾಕಿದ್ದು. ನಿಜ ಹೇಳ್ಬೇಕು ಅಂದ್ರೆ ನಾನು ಒಬ್ರು ಗಂಡಸರ ಜೊತೆನೆ ಆಗ್ಲಿ ಹೊರಗಡೆ ಜನ ಜೊತೆನೆ ಆಗ್ಲಿ ಬೆರಿಬೇಕು ಅಂದ್ರೆ ಒಂದ್ ಸ್ವಲ್ಪ ಹಿಂಜರಿತಿದ್ದೆ. ನಾನು ಯಾವಾಗ್ಲೂ ಒಂಟಿಯಾಗಿ ಇದ್ಬಿಡೋದು, ಸಿಂಗಲ್ ಆಗಿ ಆ ತರ ಇರ್ತಾ ಇದ್ದೆ. ನಾನು ಎಲ್ಲೂ ಹೋಗ್ತಿರ್ಲಿಲ್ಲ ಮನೆಯಿಂದ ಆಚೆ. ನಂಗೆ ಇನ್ನಲ್ಲೂ ಆ ತರ ಶಕ್ತಿ ಇದೆ, ನೀನು ಬೆಳೆಸ್ಕೋಬೇಕು ಅಂತೇಳಿ ನನ್ಗೆ ಎನ್ಕರೇಜ್ ಮಾಡಿ ನನ್ನ ಈ ಸ್ಥಿತಿ ಅವ್ರಿಗೆ ಏನು ಕೃತಜ್ಞತೆ ಅರ್ಪಿಸ್ತೀರಾ? ಅವ್ರಿಗೆ ಅಂದ್ರೆ ನಿಜ ಹೇಳ್ಬೇಕು ಅಂದ್ರೆ ಅಂತ ಗಂಡನ ಪಡೆಯೋದಕ್ಕೆ ನನ್ನ ಪುಣ್ಯನೇ ಮಾಡಿರ್ಬೇಕು. ನನ್ನ ಜೀವನದಲ್ಲಿ ತುಂಬಾ ಸಮಸ್ಯೆಗಳಿದ್ವು. ನಿಜವಾಗ್ಲು ಮಹಿಳೆಯರಿಗೆ ಇಂತ ಗಂಡನಂದಿರು ಸಿಗ್ಬೇಕು ಅಂತ ನಾವು ಕೂಡ ಆರಾಧಿಸ್ತೀವಿ. ಆ ಸರ್ಗೆ ನಮ್ ಕಡೆಯಿಂದ ಕೂಡ ವಂದನೆಗಳನ್ನ ಅರ್ಪಿಸ್ತೀವಿ. ಮೇಡಮ್, ಇವಾಗ ಒಂದು ಮಹಿಳೆಯಾಗಿ ನೀವು ಒಂದು ಜನತೆಗೆ ಏನ್ ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತೀರಾ? ಜನತೆಗೆ ಅಂತಂದ್ರೆ ನಾನು ಹೇಳೋದು ಏನು ಇಲ್ಲ. ಅಂದ್ರೆ ರಾಜಕೀಯ ಇವತ್ತು ನಾಲ್ಕು ಗೋಡೆ ಮಧ್ಯನೇ ಸೀಮಿತವಾಗಿರ್ಬೇಕು, ಹೊರಗಡೆ ಬರ್ಬೇಡ ಅನ್ನೋ ಇದೆ. ನಿಮ್ಮ ಹಸ್ಬೆಂಡ್ ಇಷ್ಟೊಂದು ಸಪೋರ್ಟ್ ಮಾಡಿ ನಿಮ್ಮನ್ನ ಮುಂದೆ ತರ್ತಾ ಇದಾರೆ, ನಿಮ್ಮಂತ ಮಹಿಳೆಯರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಮ್ಮಂತ ಮಹಿಳೆಗೆ ಹೇಳೋದು ಬೇರೆ ಏನಿಲ್ಲ. ಕುಟುಂಬದಲ್ಲಿ ಯಾವ್ದೇ ರೀತಿ ಸಮಸ್ಯೆಗಳಿರ್ಲಿ, ಪ್ರಾಬ್ಲಮ್ಗಳಿರ್ಲಿ, ಒಬ್ರಿಗೊಬ್ರು ಮಾತುಕತೆಗಳ ಮೂಲಕ ಬಗೆಹರಿಸ್ಕೊಡ್ಬೇಕು. ಆಮೇಲೆ ಏನು ಅಂತ ಅಂದ್ರೆ, ನಾವ್ ಹೇಳೋದನ್ನ ಅವ್ರು ಕೇಳ್ಬೇಕು, ಅವ್ರು ಹೇಳೋದನ್ನ ನಾವು ಕೇಳ್ಬೇಕಾಗಿರುತ್ತೆ. ಅಂತ ಒಂದ್ ಸಂದರ್ಭದಲ್ಲಿ ಗಂಡನ ತಪ್ಪು ಮಾಡ್ಬೋದು, ಹೆಂಡತಿನ ತಪ್ಪು ಮಾಡ್ಬೋದು, ಅದನ್ನ ತಿದ್ಕೊಂಡು ನಾವು ಒಂದೇ ರೀತಿನಲ್ಲಿ ಭಾವನೆನಲ್ಲಿ ಯಾವ್ದೇ ಒಂದು ಮಾಡ್ಬೇಕು ಅಂದ್ರು ಆಸಕ್ತಿನ ತೋರಿಸಿ ನಾವು ಅದನ್ನ ಮಾಡ್ದಾಗ ಖಂಡಿತವಾಗ್ಲೂ ಸಾಧನೆ ಮಾಡ್ಬೋದು ಅಂತ ನನ್ಗೆ ಅನ್ಸುತ್ತೆ. ಆಮೇಲೆ ನಿಜ ಹೇಳ್ಬೇಕು ಅಂದ್ರೆ ಹೆಣ್ಮಕ್ಳು, ಅಯ್ಯೋ ಹೆಣ್ಮಕ್ಳು ಬರೀ ಮನೆ ಒಳಗಡೆನೆ ಇರ್ಬೇಕು, ಹೊರಗಡೆ ಹೋಗ್ಬಾರ್ದು, ಅಯ್ಯೋ ಅವಳು ಹೊರಗಡೆ ಹೋದ್ರೆ ಕೆಟ್ಟೋಗ್ಬಿಡ್ತಾಳೆ ಕೆಟ್ಟೋಗ್ಬಿಡ್ತಾಳೆ ಈ ತರದ ಭಾವನೆಗಳೆಲ್ಲ ಇರುತ್ತೆ. ಅದೆಲ್ಲ ಏನು ಆಗಲ್ಲ. ನಾವು ನಿಜವಾಗ್ಲೂ ಧೈರ್ಯವಾಗಿ ಒಳ್ಳೆ ಗೌರವಯುತವಾಗಿ ನಡ್ಕೊಂಡ್ರೆ ನಮ್ಗೆ ಅದೇ ರೀತಿ ಮಾನ್ಯತೆ ಸಿಗುತ್ತೆ ಅಂತ ನಾನು ಅನಿಸಿ. ನಿಮ್ಮ ಮತ ಹಾಕಿ ಗೆಲ್ಸಿರೋ ಜನತೆಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ? ನಿಜವಾಗ್ಲೂ ನಾನಂತೂ ಅವ್ರಿಗೆ ಯಾವಾಗ್ಲೂ ಅಬ್ಬರಿ ಆಗಿರ್ತೀನಿ ಮೇಡಮ್. ನಿಜವಾಗ್ಲೂ ಯಾಕೆಂದ್ರೆ ಅವ್ರಿಗೆ ಬಂದಿರೋ ಸೀಟನ್ನ ನನಗೆ ಒಬ್ಬ ಎಸ್ ಸಿ ಮಹಿಳೆಗೆ ಕೊಟ್ರು ಅಂತ ಅಂದ್ರೆ ಅವ್ರು ನಿಜವಾಗ್ಲೂ ಎಷ್ಟು ದೊಡ್ಡ ಜನತೆ ಅಂತ ಹೇಳಿದ್ರೆ ಅದನ್ನ ನಿಜವಾಗ್ಲೂ ನಾವು ಯಾವ್ದೇ ರೀತಿ ಜನ್ಮ ಜನ್ಮಾಂತರದಲ್ಲ ಸಹ ಮರೆಯಲ್ಲ ನಾನು. ಯಾಕೆಂದ್ರೆ ಅವರು ನನ್ನನ್ನ ಗುರುತಿಸಿದ್ರಾಗ ಇಂಥ ಮಗಳು ಅವಳು, ಇಂಥ ಒಳ್ಳೆ ಹುಡುಗಿ ಅವಳು, ಈ ರೀತಿ ನಡವಳಿಕೆನಲ್ಲೆಲ್ಲ ಬಂದಿದ್ದಾಳೆ ಅಂತೇಳಿ ನನ್ನನ್ನು ಗುರುತಿಸಿ ನಿಜವಾಗ್ಲೂ ನಾನು ಹಂಗೆ ಮತ ಹಾಕಿರೋ ನಾನು ಯಾವಾಗ್ಲೂ ಚಿರಋಣಿ ಆಗಿರ್ತೀನಿ. ಇನ್ನೇನಾದ್ರೂ ಹೇಳೋದಕ್ಕೆ ಇಷ್ಟಪಡ್ತೀರಾ? ಮೇಡಮ್, ತಮ್ಮ ಅಮೂಲ್ಯ ಸಮಯ ನಮ್ಗೆ ಕೊಟ್ಟು ಸಹಕರಿಸಿದ್ದಕ್ಕೆ ಧನ್ಯವಾದಗಳು.